दक्षिण कन्नड जिले ब्लैक फंगस हावी गमनिसबेकु हेगो कोरोना जनरु मुक्त आगता इद्दारे अंत अंदुकोळ्ळुवागले इदीग ब्लैक फंगस महामारी ओंदु बंदुबिट्टि इदीग जनरिगे मत्तोंदु भीतियन्नु शुरु माडिरुवंतद्दु संबंधपट्ट ओंदु ब्रेकिंग न्यूस इदे नोडि दक्षिण कन्नड जिल्लेयल्लि हेच्चागिदे ब्लैक फंगस हावळि जिल्लेयल्लि ओट्टु 30 ब्लैक फंगस केसुगळु सक्रियवागिदे ಜಿಲ್ಲೆಯಲ್ಲಿ ಒಟ್ಟು 30 ಬ್ಲ್ಯಾಕ್ ಫಂಗಸ್ ಕೇಸ್ಗಳು ಸಕ್ರಿಯವಾಗಿರುವಂತದ್ದು ಬ್ಲ್ಯಾಕ್ ಫಂಗಸ್ ಗೆ ಈವರೆಗೆ ಜಿಲ್ಲೆಯಲ್ಲಿ 5 ಜನರು ಬಲಿಯಾಗಿದ್ದಾರೆ ಗಮನಿಸಬೇಕು ಕಳೆದ ವಾರ ಬ್ಲ್ಯಾಕ್ ಫಂಗಸ್ ಗೆ ಇಬ್ಬರು ಬಲಿಯಾಗಿರ್ತಾರೆ ಇದೀಗ 5 ಮಂದಿ ಒಟ್ಟು ಜಿಲ್ಲೆಯ ಅಂದ್ರೆ ಬ್ಲ್ಯಾಕ್ ಫಂಗಸ್ ಗೆ ಈವರೆಗೆ ಒಟ್ಟು 5 ಜನರು ಬ್ಲ್ಯಾಕ್ ಫಂಗಸ್ ಗೆ ಬಲಿಯಾಗಿರುವಂತದ್ದು ಹೊರ ಜಿಲ್ಲೆಯಿಂದ ಬಂದವರಲ್ಲಿ ಬ್ಲ್ಯಾಕ್ ಫಂಗಸ್ ಹೆಚ್ಚು ಕಂಡುಬರ್ತಾ ಇರುವಂತದ್ದು ಯಾರು ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಅವರಲ್ಲಿ ಈ ಬ್ಲ್ಯಾಕ್ ಫಂಗಸ್ ಕೇಸ್ಗಳು ಹೆಚ್ಚು ಪತ್ತೆಯಾಗ್ತಾ ಇದೆ ಹೊರ ಜಿಲ್ಲೆಯಿಂದ ಬಂದ 22 ಜನರಲ್ಲಿ ಬ್ಲ್ಯಾಕ್ ಫಂಗಸ್ ಪತ್ತೆಯಾಗಿದೆ ಗಮನಿಸಬೇಕಾದಂತ ವಿಚಾರ ಇದು ಹೊರ ಜಿಲ್ಲೆಯಲ್ಲಿ ಬಂದಂತ 22 ಜನರಲ್ಲಿ ಬ್ಲ್ಯಾಕ್ ಫಂಗಸ್ ಕೇಸ್ ಪತ್ತೆಯಾಗಿದೆ ಕೊರೋನಾ ಸೋಂಕಿನ ಭಯ ತಗ್ಗಿದ್ದರೂ ಕೂಡ ಬ್ಲ್ಯಾಕ್ ಫಂಗಸ್ ಭಯ ಕೂಡ ಇನ್ನೂ ಕೂಡ ಹೋಗಿಲ್ಲ ಅಂತಂದ್ರೆ ಏನು ಕೊರೋನಾ ಸೋಂಕಿತರ ಸಂಖ್ಯೆ ಇಳಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ ಜೊತೆಗೆ ಇದೀಗ ಬ್ಲ್ಯಾಕ್ ಫಂಗಸ್ ಕೇಸ್ಗಳು ಹೆಚ್ಚಾಗ್ತಾ ಇದೆ ಅದು ಕೂಡ ಹೊರ ಜಿಲ್ಲೆಯಿಂದ ಯಾರು ಬರ್ತಾ ಇದ್ದಾರೆ ಅವರಲ್ಲಿ ಹೆಚ್ಚು ಈ ಕೇಸ್ಗಳು ಪತ್ತೆಯಾಗ್ತಾ ಇದೆ ಕಂಡುಬರ್ತಾ ಇರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೊಂದು ಭೀತಿ ಎದುರಾಗಿರುವಂತದ್ದು ಬ್ಲ್ಯಾಕ್ ಫಂಗಸ್ ಕಾಟ ಇದೀಗ ಶುರುವಾಗಿದೆ ಜಿಲ್ಲೆಯಲ್ಲಿ ಈಗಾಗಲೇ 5 ಜನರನ್ನ ಬ್ಲ್ಯಾಕ್ ಫಂಗಸ್ ಬಲಿ ಪಡೆದುಕೊಂಡಿದೆ ಹೊರ ಜಿಲ್ಲೆಯಿಂದ ಬಂದ ಅಂದ್ರೆ 22 ಜನರಲ್ಲಿ ಬ್ಲ್ಯಾಕ್ ಫಂಗಸ್ ಪತ್ತೆಯಾಗಿದೆ ಗಮನಿಸಬೇಕು ಈ ವಿಚಾರವನ್ನ ಈ ಸಮಯದಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ ಕೊರೋನಾ ಹೊರಟೋಯ್ತು ಆಯ್ತು ಕಮ್ಮಿ ಆಯ್ತು ಕಡಿಮೆ ಆಗ್ತಾ ಬಂತು ಹೊರಗೆ ಹೋಗಬಹುದು ಇನ್ನು ಪರವಾಗಿಲ್ಲ ಅಂತ ಅನ್ಕೊಂಡ್ರೆ ಕಷ್ಟ ಇದೆ ತಜ್ಞರು ವೈದ್ಯರು ಹೇಳ್ತಾ ಬರ್ತಾ ಇದ್ದಾರೆ ಮಾಸ್ಕ್ ಗಳನ್ನ ಧರಿಸ್ತೀರಾ ಪ್ರತಿದಿನ ಮಾಸ್ಕ್ ಅನ್ನು ವಾಶ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪ್ರತಿದಿನ ಮಾಸ್ಕ್ ಅಲ್ಲಿ ಕೂಡ ಬ್ಲ್ಯಾಕ್ ಫಂಗಸ್ ಬರುವಂತ ಸಾಧ್ಯತೆ ಇದೆ 2-3 ವಾರ ಅದನ್ನ ವಾಶ್ ಮಾಡದೆ ನೀವು ಹಾಕೊಂಡ್ರೆ ಅದರಲ್ಲೂ ಕೂಡ ಬ್ಲ್ಯಾಕ್ ಫಂಗಸ್ ಬರುವಂತ ಸಾಧ್ಯತೆ ಇದೆ ಅಂತ ತಜ್ಞರು ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೊಂದು ಭೀತಿ ಶುರುವಾಗಿದೆ ಕೊರೋನಾ ಕಡಿಮೆ ಆಗ್ತಾ ಇದ್ದಂತೆ ಇದೀಗ ಬ್ಲ್ಯಾಕ್ ಫಂಗಸ್ ಕೇಸ್ಗಳು ಪತ್ತೆಯಾಗ್ತಾ ಇದೆ ಈಗಾಗಲೇ ಜಿಲ್ಲೆಯಲ್ಲಿ 5 ಜನರು ಬ್ಲ್ಯಾಕ್ ಫಂಗಸ್ ಗೆ ಬಲಿಯಾಗಿದ್ದಾರೆ ಸಾವನ್ನಪ್ಪಿರುವಂತದ್ದು ಹೊರ ಜಿಲ್ಲೆಯಿಂದ ಬಂದವರಲ್ಲಿ ಬ್ಲ್ಯಾಕ್ ಫಂಗಸ್ ಹೆಚ್ಚು ಕಂಡುಬರ್ತಾ ಇದೆ ಹೊರ ಜಿಲ್ಲೆಯಿಂದ ಬಂದಂತಹ 22 ಜನರಲ್ಲಿ ಈಗ ಬ್ಲ್ಯಾಕ್ ಫಂಗಸ್ ಪತ್ತೆಯಾಗಿದೆ ಕೊರೋನಾ ಸೋಂಕಿನ ಭಯ ಹೋಗ್ತಾ ಇದೆ ಅನ್ನುವಾಗಲೇ ಈಗ ಬ್ಲ್ಯಾಕ್ ಫಂಗಸ್ ನ ಭಯ ಶುರುವಾಗಿರುವಂತದ್ದು ದೇಶದಲ್ಲಿ ಒಂದು ಯೆಲ್ಲೋ ಫಂಗಸ್ ಪತ್ತೆಯಾಗಿದೆ ದೇಶದಲ್ಲಿ ಒಬ್ಬರಲ್ಲಿ ಯೆಲ್ಲೋ ಫಂಗಸ್ ಪತ್ತೆಯಾಗಿರುವಂತದ್ದು ವೈಟ್ ಫಂಗಸ್ ಬೆಂಗಳೂರಿನಲ್ಲಿ ಹೆಚ್ಚಿದೆ ಕೇಸ್ಗಳು ವೈಟ್ ಫಂಗಸ್ ಗೆ ಸಂಬಂಧಪಟ್ಟಾಗ ಆದರೆ ಜಿಲ್ಲೆಯಲ್ಲಿ ಇದೀಗ ಬ್ಲ್ಯಾಕ್ ಫಂಗಸ್ ಕೇಸ್ಗಳೇನಿದೆ ಇದು ಸಕ್ರಿಯವಾಗಿರುವಂತದ್ದು ಹೆಚ್ಚಾಗ್ತಾ ಇದೆ ಬ್ಲ್ಯಾಕ್ ಫಂಗಸ್ ಕೇಸ್ಗಳೇ ಹೆಚ್ಚಾಗ್ತಾ ಇರುವಂತದ್ದು ಜೊತೆಗೆ ಕಳೆದ ವಾರದಲ್ಲಿ ಇಬ್ಬರು ಬ್ಲ್ಯಾಕ್ ಫಂಗಸ್ ಗೆ ಬಲಿಯಾಗಿರ್ತಾರೆ ಆದರೆ ಈಗ ಸಾವಿನ ಸಂಖ್ಯೆಯಲ್ಲೂ ಕೂಡ ಏರಿಕೆ ಕಂಡುಬರ್ತಾ ಇದೆ 5 ಜನರು ಈಗಾಗಲೇ ಇವರಿಗೆ 5 ಜನರು ಬ್ಲ್ಯಾಕ್ ಫಂಗಸ್ ಗೆ ಬಲಿಯಾಗಿರುವಂತದ್ದು ಏನು ಮಾಸ್ಕ್ ಧರಿಸ್ತೀರಾ ಹೊರಗಡೆ ಅಂದ್ರೆ ಈ ಸಮಯದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆಗೆ ಅವಕಾಶ ಇದೆ ಈ ಸಮಯದಲ್ಲಿ ಹೊರಗೆ ಹೋಗ್ತೀರಾ ಮಾರ್ಕೆಟ್ ಗೆ ಹೋಗ್ತೀರಾ ಈ ಸಮಯದಲ್ಲಿ ಏನು ಮಾಡಿ ಅಂದ್ರೆ ಪ್ರತಿದಿನ ಕೂಡ ಮಾಸ್ಕ್ ಅನ್ನು ವಾಶ್ ಮಾಡುವಂತ ಕೆಲಸ ಆಗಬೇಕಾಗಿದೆ ಯಾಕೆಂದ್ರೆ ವೈದ್ಯರು ಈಗಾಗಲೇ ಹೇಳಿರುವಂತದ್ದು ಮಾಸ್ಕ್ ವಾಶ್ ಮಾಡದೆ ಹಾಕಿದ್ರೆ ಅಂದ್ರೆ ಒಂದು ವಾರ ಅಥವಾ 2 ವಾರ ಯೂಸ್ ಮಾಡಿದಂತ ಮಾಸ್ಕ್ ಅನ್ನು ಹಾಗೆ ಹಾಕೊಂಡ್ರೆ ಅದರಲ್ಲೂ ಕೂಡ ಬ್ಲ್ಯಾಕ್ ಫಂಗಸ್ ಬರುವಂತ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಪ್ರತಿದಿನ ಕೂಡ ಮಾಸ್ಕ್ ಅನ್ನು ವಾಶ್ ಮಾಡಬೇಕಾಗುತ್ತೆ ಇಲ್ಲಿ ಜಾಗೃತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಎಲ್ಲೋನ್ ಮಟ್ಟಿಗೆ ನಾವು ಆಯ್ತು ಇನ್ನು ಕೊರೋನಾ ಭಯ ಹೋಯಿತು ಕಡಿಮೆ ಆಯ್ತು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಾಗಲೇ ಇದೀಗ ಬ್ಲ್ಯಾಕ್ ಫಂಗಸ್ ಕಾಟ ಶುರುವಾಗಿದೆ ಈಗಾಗಲೇ ಜಿಲ್ಲೆಯಲ್ಲಿ 30 ಜನರು ಈಗಾಗಲೇ ಬ್ಲ್ಯಾಕ್ ಫಂಗಸ್ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕೆಲವರು 5 ಮಂದಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಚಿಕಿತ್ಸೆಗೆ ಅಂತ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 5 ಮಂದಿ ಕೂಡ ಸಾವನ್ನಪ್ಪುತ್ತಾರೆ ಆಫೆಲ್ ಮಂಗಳೂರಿನ ವೆಲ್ನಾಕ್ ಆಸ್ಪತ್ರೆಯಲ್ಲಿ ಈಗಾಗಲೇ ಬ್ಲ್ಯಾಕ್ ಫಂಗಸ್ಗೆ ಸಪರೇಟ್ ಆಗಿ ಚಿಕಿತ್ಸೆ ನಡೀತಾ ಇದೆ ಹೇಗೆ ಕೊರೋನಾ
ಒಂದು ಸಪ್ರೇಟ್ ಆದಂಥ ಒಂದು ವಾರ್ಡ್ ಇದು. ಅದೇ ರೀತಿ ಬ್ಲ್ಯಾಕ್ ಫಂಗಸ್ ಕೂಡ ಸಪ್ರೇಟ್ ಆಗಿ ಚಿಕಿತ್ಸೆ ನಡೀತಾ ಇದೆ. ಆದರೆ ಈ 5 ಜನರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇದು ಕೊರೋನಾಕ್ಕೆ ಸಾವನ್ನಪ್ಪಿದವರ ನಾವು ಹೇಳ್ತಾ ಇರುವಂಥದ್ದಲ್ಲ. ಬ್ಲ್ಯಾಕ್ ಫಂಗಸ್ ಇದೀಗ ಕಳೆದ 3 ವಾರದಲ್ಲಿ ಕಂಡು ಬರ್ತಾ ಇರುವಂತಹ ಬ್ಲ್ಯಾಕ್ ಫಂಗಸ್ ಕೇಸ್ ಹೆಚ್ಚಾಗ್ತಾ ಇದೆ. ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಏನು ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ? ಹೊರ ಜಿಲ್ಲೆಯಿಂದ ಬಂದವರಲ್ಲಿ ಈ ಕೇಸ್ಗಳು ಹೆಚ್ಚು ಕಂಡು ಬರ್ತಾ ಇದೆ. ಹೊರ ಜಿಲ್ಲೆಯಲ್ಲಿ ಈಗಾಗಲೇ ಬಂದಂತಹ 22 ಜನರಲ್ಲಿ ಬ್ಲ್ಯಾಕ್ ಫಂಗಸ್ ಕೇಸ್ ಪತ್ತೆಯಾಗಿರುವಂಥದ್ದು. ಜಿಲ್ಲೆಯಲ್ಲಿ 30ಕ್ಕೆ ಏರಿಕೆಯಾಗಿದೆ. 30 ಜನರಲ್ಲಿ ಈಗ ಬ್ಲ್ಯಾಕ್ ಫಂಗಸ್ ಇರುವಂಥದ್ದು ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. 5 ಮಂದಿ ಈಗಾಗಲೇ ಬ್ಲ್ಯಾಕ್ ಫಂಗಸ್ಗೆ ಬಲಿಯಾಗಿರುವಂಥದ್ದು, ಸಾವನ್ನಪ್ಪಿರುವಂಥದ್ದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬ್ಲ್ಯಾಕ್ ಫಂಗಸ್ ಕೇಸ್ನ ಅಪ್ಡೇಟ್ಸ್ ನಾವು ಕೊಟ್ಟಿರುವಂಥದ್ದು.